ಸುಬ್ಬು ಪ್ರಣತಿನ ಕರ್ಕೊಂಡು ಮನೆ ಬಿಟ್ಟು ಹೊರಟೋದ ಕಣೆಮ್ಮ. ಇಷ್ಟೆಲ್ಲ ಆಗಿದ್ ನನ್ನಿಂದಾನೆ, ಇದು ನಾನೇ ಸರಿಪಡಿಸ್ತೀನಿ. ಏನಾಯ್ತೀಗ? ಅತ್ತಿಗೆ ಪ್ರಣತಿನ ಸುಬ್ಬನ್ನ ಮನೆಯಿಂದ ಹೊರಗೆ ಹಾಕಿದಾರಂತೆ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರೋಣ ಅಂತ. ಅಯ್ಯೋ ಪುಣ್ಯಾತ್ಕಿತಿ, ಹಾಗೇನಾದ್ರೂ ಮಾಡಿಯ, ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಷ್ಟೇ. ಇಲ್ಲಿ ಬರಕ್ ಯಾರೇ ಹೇಳಿದ್ ನಿನಗೆ? ನಿನಗ್ ಮಾನ ಮರ್ಯಾದೆ ಏನೂ ಇಲ್ವಾ? ನಿನ್ ಮುಖ ತೋರಿಸ್ಬೇಕು ಅಂತ ಹೇಳಿರಲ್ಲ. ಬೀದಿಯಲ್ಲಿ ಹೋಗೋರ್ ಬೇಕಾದ್ರೆ ಜಾಗ ಕೊಡ್ತೀನಿ, ಆದ್ರೆ ಇವ್ರಿಗಿಲ್ಲ. ಬೀದಿಲ್ ಹೋಗೋರ್ ಮೇಲಿರೋ ಕಾಳಜಿನೂ ನಿಮ್ ಸ್ವಂತ ಮಗಳ ಮೇಲೆ ಇಲ್ವಾ ನಿಮ್ಗೆ? ಯಾವತ್ತು ಇವಳು ಈ ಮನೆ ಬಿಟ್ಟು ಓಡ್ ಹೋದ್ಲು, ಅವತ್ತೇ ಇವಳು ನನ್ನ ಪಾಲಿಗೆ ಸತ್ತೋದ್ಲು. ಮನಸ್ಸಾಗಿದೆಯೋ ಮನಸ್ಸಾಗಿದೆಯೋ ಯಾಕಾಗಿದೆಯೋ ನಕ್ಕಾಣೆ. ಬಿಡಲ್ಲ ಬಿಡಲ್ಲ ಬಿಡು, ಬಿಡ್ರಿ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ತಾರೆ? ನೋಡ್ಲಿ ಬಿಡು, ಕಟ್ಟಿಲ್ವಾ ತಾಳಿನ? ಅಷ್ಟಿದ್ದವರು ರಾಜಾರೋಷವಾಗಿ ಬೆಳಗ್ಗೆನೆ ಬರ್ಬೇಕು, ಇದೇನಿದು ಇಷ್ಟೊತ್ತಲ್ಲಿ? ಅಯ್ಯೋ ನನ್ ಹೆಂಡತಿ ನೋಡಕ್ ನಾನ್ ಯಾವಾಗ ಬೇಕಾದ್ರೂ ಬರ್ತೀನಪ್ಪ, ಅದಕ್ಕೇನೀಗ? ಅಲ್ವೇ, ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ, ಆದರೆ ನೀನು ನನ್ನೊಂಚೂರು ಇಷ್ಟನೇ ಪಡಲ್ಲ. ನಿನ್ನ ಗಂಡ ಅಂದರೆ ನಿನಗೆ ತಾತ್ಸಾರ. ಹೌದು, ಗಂಡ ಅಂದರೆ ತಾತ್ಸಾರ, ನೀವು ಅಂದರೆ ತುಂಬ ಇಷ್ಟ. ಹೌದಾ? ಹಾಗಾದರೆ ಬಿಟ್ಬಿಡು ಆ ಗಂಡನ್ನ, ನಾನಿದ್ದೀನಲ್ಲ. ಆಹಾ, ಚೆನ್ನಾಗಿ ಹೇಳ್ತೀರ. ಇಷ್ಟು ವರ್ಷ ಅವ್ರ ಜೊತೆಗಿದ್ದು ಈಗ ನೀವು ಬಂದಿದ್ದೀರಾ ಅಂತ ಅವ್ರನ್ನ ಬಿಟ್ಬಿಡಕ್ಕಾಗತ್ತಾ? ಸರಿ ಬಿಡು, ಹೀಗೆ ಯಾರು ಇಲ್ದಿದ್ದಾಗ ಸಿಗ್ತೀನಿ, ಆಗ ನಾನೇ ಬೇರೆ ಅವನೇ ಬೇರೆ. ಹಾಗನ್ಕೊಂಡೆ ನಾನು ಖುಷಿಯಾಗಿರೋದು. ಸದ್ಯ ಅವ್ರ ಕಾಟ ಇಲ್ದಾಗ್ಲೇ ನೀವು ಬಂದಿದ್ದೀರಲ್ಲ. ನೀನ್ ಇಲ್ಲೇ ಇರು, ಅವನ್ ಕಾಟನೇ ಇರಲ್ಲ. ಎಲ್ರು ಮಲಗದ್ಮೇಲೆ ನಾನು ಬರ್ತೀನಿ, ಹೀಗೆ ನಿನ್ನನ್ನ ಮುದ್ದು ಮಾಡ್ತಾ ಇರ್ತೀನಿ. ಬಂದ್ರು ಅನ್ಸತ್ತೆ, ನೀವು ಹೊರಡಿ. ಹೌದಲ್ಲ, ನನ್ನ ಯಾರು ನೋಡಬಾರ್ದು. ನೀನು ಅಷ್ಟೇ, ನಾನು ಬಂದಿದ್ದು ಯಾರಿಗೂ ಹೇಳ್ಬೇಡ. ನಾನು ಯಾಕ್ರಿ ಹೇಳ್ತೀನಿ, ಹೊರಟ್ರಿ ನೀವು ಮೊದಲು. ಅಯ್ಯೋ ಹೋಗ್ಲೇಬೇಕಾ? ಹೊರಡಿ, ನಾಳೆ ಮತ್ತೆ ಬರ್ತೀನಿ. ಆಯ್ತು ಹೊರಡಿ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಇಷ್ಟು ಪ್ರೀತಿ ಮಾಡೋ ಗಂಡ ಸಿಕ್ಕಿರೋದೇ ನನ್ನ ಪುಣ್ಯ. ಆದರೂ ಇವ್ರು ಪ್ರೀತಿ ಮಾಡೋ ಶೈಲಿ ಎಷ್ಟು ವಿಚಿತ್ರ. ನಿಂತ್ಕೊಳ್ಳಿ. ಯಾರು ನೀವು? ಅಲ್ಲ, ಗೊತ್ತಿಲ್ದಿರೋ ಹೆಣ್ಮಗಳು ರೂಮ್ ಒಳಗೆ ಹೋಗಿದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮಗೆ?
ಅಂದ್ರೆ ನನ್ನನ್ನೇ ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಾ ಇದೀಯಾ? ಅವನ್ ಪರ ವಹಿಸ್ಕೊಂಡ್ ಬಂದ್ರೆ ನಿಮ್ಗೆ ಅದೇ ಗತಿನೇ, ನೆನ್ಪಿಟ್ಕೊಳ್ಳಿ. ನಾಲ್ಗೆ ಬಿಗಿ ಹಿಡಿದ್ ಮಾತಾಡಿ ಅತ್ಗೆ, ಅಣ್ಣ ಈ ಮನೆ ನೋಡ್ಕೋತಿರ್ಬೋದು, ಅದವ್ರ ಕರ್ತವ್ಯ. ಆದ್ರೆ ಅಮ್ಮ ಈ ಮನೇಲಿರೋದು ಅವ್ರ ಹಕ್ಕು. ಇದು ನಮ್ಮಪ್ಪ ಕಟ್ಸಿರೋ ಮನೆ, ನೀವ್ ಮಧ್ಯದಲ್ಲಿ ಬಂದಿರೋದು ಅಮ್ಮ ಅಲ್ಲ. ನೋಡಿ, ನನ್ನ ನಾದ್ನಿನ ಗಂಡನ್ ಮನೆಗೆ ಬಿಟ್ಟು ಹೋಗೋದಕ್ಕೆ ಅಂತ ಬಂದಿದ್ದೀನಿ, ನೀವ್ ಸೇರ್ಸ್ಕೊತಿದ್ದೀರಾ ಅಷ್ಟೇ. ಏನೇ ನನಗೆ ಆರ್ಡರ್ ಮಾಡ್ತಿದ್ಯಾ ನೀನು? ನೀನು ನಿನ್ ನಾದ್ನಿನ ಇಲ್ಲಿ ಬಿಟ್ಟು ಹೋಗಕ್ಕೆ ಅಂತ ಬಂದಿದ್ಯಾ ಅಲ್ವಾ? ಅವತ್ತು ನಿಮ್ಮತ್ತಿಗೆ ಅದೇ ನಾನು ನನಗೆ ಕುತ್ತಿಗೆ ಹಿಡಿದು ಅವಮಾನ ಮಾಡಿದ್ಯಲ್ಲ, ಅವತ್ತು ನೀನ್ ಏನಂದೆ? ಅತ್ತಿಗೆ ಆದ್ರೂ ಸರಿ, ಹೆತ್ತಮ್ಮ ಆದ್ರೂ ಸರಿ, ಯಾರಾದ್ರೂ ಸರಿ, ಮೋಸ ಮಾಡಿದವ್ರಿಗೆ, ವಂಚನೆ ಮಾಡಿದವ್ರಿಗೆ ನಮ್ಮಂತ ಮನೇಲಿ ಜಾಗ ಇಲ್ಲ ಅಂದೆ? ಇದು ನನ್ನ ಮನೆ, ನನ್ನ ಮನೆ ಅಂಗಳಕ್ಕೆ ಬಂದಿದ್ದೀರಾ? ನಿಮ್ಮಂತವ್ರಿಗೆ ಇಲ್ಲಿ ಜಾಗ ಇಲ್ಲ, ಹೋಗ್ತಾ ಇರ್ಬೇಕು ಅಷ್ಟೇ. ಸೇಡ್ ತೀರಿಸ್ಕೋತಾ ಇದ್ದೀರಾ ಅದಕ್ಕೆ? ಹಾಗೆ ಅನ್ಕೋ. ಸರಿ, ಹಾಗಿದ್ರೆ ನಿಮ್ಗೆ ಅವತ್ತಾಗಿದ್ದ ಅವಮಾನಕ್ಕೆ ನಾನು ಇವತ್ತು ಲೆಕ್ಕ ಚುಕ್ತಾ ಮಾಡ್ತೀನಿ. ಸೇರಿಸ್ಕೋತೀರಾ ಅವಳನ್ನ? ಅಂದ್ರೆ ಏನು, ನನ್ನ ಅವಮಾನಕ್ಕೆ ಬೆಲೆ ಕಟ್ತೀಯಾ? ಎಷ್ಟಾಗತ್ತೆ ಗೊತ್ತಾ? ಅದೆಷ್ಟಾದ್ರೂ ಆಗ್ಲಿ, ನನ್ನ ಆದ್ನಿನ ನಾನು ಬರಿಗೈಲಿ ಬಿಟ್ಟು ಹೋಗೋದಕ್ಕೆ ಬಂದಿಲ್ಲ. ಸೋಮಣ್ಣ, ಎಲ್ಲ ತಗೊಂಬನ್ನಿ. ನೀನು ನಿನ್ ಪ್ರೀತಿ ಅತ್ತಿಗೆನ ಪೊಲೀಸ್ನವ್ರ ಮುಂದೆ ನಿಲ್ಲಿಸ್ಬಿಡ್ತೀಯಾ? ಪೊಲೀಸ್ನವ್ರ ಮುಂದೆ ನಿಲ್ಸೋದಲ್ಲ, ಪೊಲೀಸ್ನವ್ರ ಕಂಪ್ಲೇಂಟ್ ಕೊಡ್ತೀನಿ. ಪ್ರಣತಿಗೆ ತೊಂದರೆ ಕೊಡ್ತಿದ್ದೀರಾ, ವರದಕ್ಷಿಣೆ ಕೇಳ್ತಿದ್ದೀರಾ ಅಂತ. ಇವಾಗ ನಿಮ್ ಹತ್ರ ಇರೋದು ಎರಡೇ ದಾರಿ. ಒಂದು, ನನ್ನ ಆದ್ನಿನ ಮನೆಗೆ ತುಂಬಿಸ್ಕೊಂಡು ಸುಖವಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಜೈಲಿಗೆ ಸೇರ್ಕೊಂಡು ನೀವಲ್ಲಿ ಸುಖವಾಗಿರಿ. ನೀ ಇಲ್ಲಿಗೆ ಬಂದಿದ್ದು ಗೊತ್ತಾದ್ರ ಗೌರಿ ನಿನ್ನ ಸುಮ್ಮನೆ ಬಿಡ್ತಾಳೇನವ? ಗೌರಿನ ಸಾಗರ್ ಒಂದ್ ಕಡೆ ಕೂರಿಸ್ಕೊಂಡು ಕೂತಿದ್ದ. ಅಂದಂಗ ನೀ ಯಾವ ಕಂಟ್ರಿಲಿ ಓದಿದ್ದು? ಎಲ್ಲವ ನೀವು ಓದಿರೋದು? ಅದು ಹಾ, ಲಂಡನ್, ಲಂಡನ್ ಅಲ್ಲಿ ಓದಿದ್ದು. ಅಜ್ಜಮ್ಮ ನೀವ್ ಏನೇ ಮಾಡಿರಿ, ಅದ್ ಏನೇ ಆಗಿರ್ಲಿ, ನಾವೆಲ್ಲ ನಿನ್ ಜೊತೆ ಇದ್ಯಾ. ನಾನೇನ್ ಬರ್ತೀನಿ. ಗೌರಿ, ಗೌರಿ! ಅಜ್ಜಮ್ಮ, ಈ ಗಿರಿಜವೇ ಯಾರು? ನೀವು ಗರಡೆಯಲ್ಲಿ ಹೇಳಿರೋದನ್ನೆಲ್ಲ ಬಿಡಿ. ರಾಮು ಬಾವ ಈಗ ಅವ್ರ ಹೆಂಡತಿ ಮಾತನ್ನೇ ಕೇಳ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೀವೀಗಲೇ ಬಾವನ್ ಫೋನ್ ಮಾಡಿ ಮಾತಾಡಿ. ನಿಮ್ಮ ಮಾತು ಸ್ವಲ್ಪ ಕಡಕ್ಕಾಗೇ ಇರಲಿ. ನನ್ನ ಗಂಡನ್ನ ನೀವು ಹೇಳೋ ಹಾಗೆಲ್ಲ ಆಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಅದಕ್ಕೆ ನಾನು ಬಿಡಲ್ಲ. ಶಾಸ್ತ್ರಗಳೇ, ಏನಾಯ್ತು? ಯಾಕಿಷ್ಟೊಂದು ಆತಂಕದಲ್ಲಿದ್ದೀರಾ? ಅದರಲ್ಲಿ ಪರಿಹಾರ ಏನು ಬರೆದಿದೆ? ಪರ್ಕಾಯ ಪ್ರವೇಶ. ಹಲೋ ಅರವಿಂದ್ ಅವರೇ, ನಿಮ್ಮ ಮೊಬೈಲಲ್ಲಿ ನಾನು ಒಂದು ಫೋಟೋ ನೋಡಿದೆ ಅಲ್ಲ, ಅದನ್ನು ಕಳಿಸ್ತೀರಾ? ವಾಟ್ಸಪ್ ಮಾಡಿ. ಸರಿ, ಓಕೆ, ಥ್ಯಾಂಕ್ ಯು. ಹೊರಗಡೆಯಿಂದ ಕೀ ಹಾಕಿ ತೆಗಿಯಕ್ ನೋಡ್ದೆ, ಆದ್ರೂ ಆಗ್ಲೇ ಇಲ್ಲ. ರಾತ್ರಿ ಎಲ್ಲ ಬಾಗಿಲು ಬಡ್ದು ಬಡ್ದು ಸಾಕಾಯ್ತು ಅಪ್ಪ ಅವ್ರೆ.
ಗೌರಿ, ಒಳಗಡೆಯಿಂದ ಯಾರೋ ಲಾಕ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನಡಿ, ಎಲ್ಲಿಗೆ ಅಂತ ಹೇಳದೆ ಎಲ್ಲಿಗೆ ಹೋಗ್ಲಿ? ನಿಮ್ಮ ಅಣ್ಣ ಹೋದ್ರಲ್ಲ, ಆ ಗಾಡಿನ ಫಾಲೋ ಮಾಡ್ಬೇಕು. ನಡಿ ಈಶಾ, ಇದ್ರ ಬೀಗಿದ್ಯಾ? ಇದೆ ಪರೆ ತೆಗಿ ಮತ್ತೆ. Dum da na 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 dum da na 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 dum da na 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 na.